ಎಸ್, ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನೆಕ್ಸ್ಟ್ ಒಂದು ಮತ್ತೆ ಪ್ರವೀಣರು ಮತ್ತು ನವೀನರು ಅಂತ ಮತ್ತೆ ಸೀಸನ್ ಆ ಥರ ಈ ಫಾರ್ಮೆಟ್ ಬಂದರೆ ನೀವು ಮತ್ತು ಸೋನು ಗೌಡ ಅವರು ಒಟ್ಟಿಗೆ ಕಾಣಿಸ್ಕೊಳ್ತೀರಾ ಅಂತ ಓಪನ್ ಆಗಿ ಮಾತಾಡಿದ್ರು. ಸೊ ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಅಕ್ಕ ತಂಗಿ ಇಬ್ಬರೂ ಕೂಡ ಶೋಲಿ ಕಾಣಿಸ್ಕೊಳ್ತೀರಾ? ಗೊತ್ತಿಲ್ಲ ನನಗೆ ಆ ಥರದ್ದು. ನಿಜವಾಗ್ಲೂ ಆಫರ್ ಬಂದರೆ ಅವಾಗ ಡೆಫಿನೆಟ್ಲಿ ಯೋಚನೆ ಮಾಡ್ತೀನಿ, ಬಟ್ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಮುಂದೆ ನೋಡಬೇಕಾಗತ್ತೆ. ಅವರ ಸೋಲನ್ನು ಅಥವಾ ಗೆಲುವನ್ನು ಅಂದರೆ ಕಷ್ಟ ದಿನಗಳನ್ನು ಅಥವಾ ಅವ್ರು ಎದುರಿಸಿರೋ ಒಂದು ಚಾಲೆಂಜಿಂಗ್ ದಿನಗಳನ್ನು ಎರಡನ್ನೂ ನೀವು ನೋಡಿದ್ದೀರಾ. ಸೊ ನಿಮಗೇನು ಅನಿಸುತ್ತೆ, ಒಳ್ಳೆ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ? ಐ ಫೀಲ್ ಒಬ್ಬ ಆರ್ಟಿಸ್ಟ್ಗೆ ಈ ಸೋಲಿನಿಂದನೇ ಸ್ಟಾರ್ಟ್ ಆಗಬೇಕು, ಆವಾಗಲೇ ಆ ಗೆಲುವಿನ ರುಚಿ ಗೊತ್ತಾಗುತ್ತೆ. ಸೊ ಎಸ್, ಆ ಥರ ನೋಡೋಕೆ ಹೋದರೆ ನಮ್ಮ ಅಕ್ಕ ಮಾಡಿರೋಂಥ ಸಿನಿಮಾಗಳಲ್ಲಿ ಅವಳಿಗೆ ಸೋಲು ಎಷ್ಟು ಪಾಠ ಕಲಿಸಿದೆ ಅಂದರೆ, ಆಮೇಲೆ ಆ ಗೆಲುವು ಬಂದಾಗ ಅಷ್ಟೇ ಅವಳಿಗೆ ಅಷ್ಟೇ ಖುಷಿಯಾಗಿದೆ, ನಮ್ಮ ಮನೆಯವರೆಲ್ಲರಿಗೂ ಖುಷಿಯಾಗಿದೆ. ಆ್ಯಂಡ್ ನಾವು ಇಡೀ ಕುಟುಂಬ ಖಾನ್ದಾನ್ ಲೈಕ್ ಎಲ್ಲರೂ ಹೋಗಿ ಸಿನಿಮಾ ನೋಡ್ತೀವಿ. ಆ್ಯಂಡ್ ದಟ್ ಈಸ್ ಅ ವೆರಿ ಗುಡ್ ಅಚೀವ್ಮೆಂಟ್. ಓವರ್ ನೈಟ್ ಹಿಂಗೆ ಬರುತ್ತೆ ಸಕ್ಸಸ್ಸು, ಅದನ್ನು ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು, ಅಥವಾ ಅದನ್ನು ಹಾಗೆ ಸಸ್ಟೈನ್ ಮಾಡ್ಕೊಂಡು ಹೋಗೋದು ಗೊತ್ತಿರಬೇಕು. ಬಟ್ ಸೋತು 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 ಗೆಲುವನ್ನು ಕೂಡ ಸಸ್ಟೈನ್ ಹಾಗೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಇಷ್ಟು ವರ್ಷ ಆದರೂ ಕೂಡ ಸಿನಿಮಾ ಫೀಲ್ಡಲ್ಲಿ ಹೀರೋಯಿನಾಗೆ ನಟಿಸ್ತಿರೋದು ಇನ್ನೊಂದು ದೊಡ್ಡ ವಿಷಯ. ಸೊ ಹಾಗಾಗಿ ಐ ಥಿಂಕ್ ಶಿ ಇಸ್ ಡೂಯಿಂಗ್ ಗ್ರೇಟ್. ಆ್ಯಂಡ್ ಅವಳು ಚೂಸ್ ಮಾಡೋ ಅಂಥ ಸ್ಕ್ರಿಪ್ಟ್ಸ್ ತುಂಬ ವಿಭಿನ್ನವಾಗಿರುತ್ತೆ, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಅವಳು ಆ್ಯಕ್ಚುಲಿ ಏನು ಎಲ್ಲರೂ ಹೇಳೋದು, ಏ ಸೋನು ಗೌಡ ತುಂಬ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ನ ಚೂಸ್ ಮಾಡ್ತಾರೆ ಅಂತ. ಸೊ ದಟ್ ಈಸ್ ನೈಸ್. ಎಲ್ಲರಿಗೂ ಆ ಥರದ ಅವಕಾಶ ಸಿಗೋದಿಲ್ಲ, ಆ್ಯಂಡ್ ಅವಳಿಗೆ ಆ ಥರದೊಂದು ಅವಕಾಶ ಸಿಗ್ತಿದೆ. ಅದು ಗೆಲ್ಲತ್ತೋ ಸೋಲತ್ತೋ ಸೆಕೆಂಡ್ರಿ, ಬಟ್ ಡೆಫಿನೆಟ್ಲಿ ಅವಳು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದು ಏನಂದರೆ, ಪ್ರತಿಯೊಂದು ಸಿನಿಮಾದಲ್ಲೂ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ರಿಯಲ್ ಲೈಫಲ್ಲೂ ಕೂಡ ತುಂಬ ಏನೋ ಪ್ರಭಾವ ಬೀರಿದೆ. ಅಂದರೆ ಕೆಲವೊಂದು ಕ್ಯಾರೆಕ್ಟರ್ಸಿಂದ ಏನೋ ಕಲ್ತಿರ್ತೀವಿ, ಆ ಥರನೂ ಏನೋ ತುಂಬ ತುಂಬ ಏನೋ ಪ್ರೊಡಕ್ಟಿವ್ ಆಗಿ ಕೆಲಸಗಳು ನಡೀತಿರ್ಬೇಕಾದ್ರೆ ಖುಷಿಯಾಗುತ್ತೆ. ಸೊ ಹಾಗಾಗಿ ಸೋತು ಗೆದ್ದಾಗ ಗೆಲುವಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಎಸ್, ಈ ಕಳೆದ ಎಪಿಸೋಡ್ನಲ್ಲಿ ಸೋನು ಅವ್ರು ಒಂದು ಮಾತು ಹೇಳಿದ್ರು, ನೇಹಾ ಮೋಸ್ಟ್ಲಿ ಅರುಣ್ ಸಾಗರ್ ಮತ್ತು ಸಂಬರ್ಗಿ ಸರ್ನ ನೋಡ್ಬಿಟ್ಟು ಸ್ವಲ್ಪ ಹೆದರ್ಕೊಂಡ್ರೇನು ಅಂದರೆ ಸೀನಿಯರ್ ಆಗಿರೋದಕ್ಕೆ ಅಂತ ಹೇಳಿದ್ರು. ಹೌದಾ, ಅನಿಸುತ್ತಾ? ನಾನು ಹೆದರ್ಕೊಳ್ಳಿಲ್ಲ, ಬಟ್ ಮರ್ಯಾದೆ ಕೊಟ್ಟೆ. ವಯಸ್ಸಲ್ಲಿ ಡೆಫಿನೆಟ್ಲಿ ನಮಗಿಂತ ದೊಡ್ಡವರು, ಸೊ ತಿಳಿದವರು, ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಹೊರಗಿನ ಜಗತ್ತಲ್ಲಿ, ಆಮೇಲೆ ಬಿಗ್ ಬಾಸ್ ಕೂಡ ಎಕ್ಸ್ಪೀರಿಯೆನ್ಸ್ ಇರೋರು. ಸೊ ನಾನು ಅವರಿಂದ ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭೇದ ಭಾವ ಮಾಡೋದಾಗಿರ್ಬೋದು, ಅಥವಾ ಒಬ್ರನ್ನ ಮಾತ್ರ ಚೆನ್ನಾಗಿ ಎತ್ತಾಡ್ಸೋದು, ಇನ್ನೊಬ್ಬರನ್ನ ಕುಕ್ಸೋದು ಇದನ್ನೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ಎಲ್ಲ ಸೀಸನ್ನು ಯಾವುದೂ ಕಂಟಿನ್ಯೂಸ್ ಆಗಿ ಎಪಿಸೋಡ್ಸ್ ನೋಡಿಲ್ಲ. ಸೊ ಹಾಗಾಗಿ ಪ್ರಶಾಂತ್ ಸಂಬರ್ಗಿ ಅವರು ಮಾಡಿದಾಗಲೂ ಕೂಡ ನನಗೆ ಓಕೆ ಆ ಮನುಷ್ಯ ಇರೋದೇ ಹಿಂಗೆ, ಕೆಲವೊಂದು ಎಪಿಸೋಡ್ಸ್ ನೋಡಿದ್ದೀವಿ, ಸೊ ಹಾಗಾಗಿ ಓಕೆ ಮನುಷ್ಯ ಹಿಂಗೆ ಇರೋದೇ ಹಿಂಗೆ ಅಂತ. ಬಟ್ ವೆರ್ ಆಸ್ ಅರುಣ್ ಸಾಗರ್ ಸರು ಆ ಥರ ಮಾಡಿದಾಗ ಎಲ್ಲೋ ಒಂದು ಕಡೆ ಅಂದರೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದೊಂದು ಫೀಲ್ ಆಯಿತು. ಬಟ್ ಅವ್ರು ಇರೋದೇ ಹಾಗೆ ಅಥವಾ ಈ ಬಿಗ್ ಬಾಸ್ಗೋಸ್ಕರ ಅವ್ರು ಆ ರೀತಿ ಇದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಯಾ, ಅದು ನಾನು ಹೆದರ್ಕೊಂಡಿದ್ದಲ್ಲ, ಬಟ್ ಕೊಟ್ಟಂಥ ಮರ್ಯಾದೆ ಅಷ್ಟೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನೀವು ಬರೋ ಟೈಮಲ್ಲಿ ಒಂದು ಚರ್ಚೆ ಆಯಿತು ಕಾವ್ಯ ಗೌಡ ಅವ್ರ ಬಗ್ಗೆ, ಕಾವ್ಯಶ್ರೀ ಗೌಡ ಅವ್ರ ಬಗ್ಗೆ. ಅವರು ಯಾರ ಜೊತೆನೂ ಯಾವ ಟೀಮ್ ಜೊತೆನೂ ಬೆರೀತಾ ಇರಲಿಲ್ಲ, ಟೀಮ್ ನಿಮ್ಗಳ ಜೊತೆ ಆಗಿರ್ಬೋದು ಇನ್ನೊಬ್ಬರ ಜೊತೆ ಬೆರೀತಾ ಇರಲಿಲ್ಲ, ಅಂದರೆ ಸಿಂಗಲ್ ಆಗಿರ್ತಾ ಇದ್ರು, ಇಲ್ಲ ಚರ್ಚೆ ಆಗಬೇಕಾದ್ರೆ ಬರ್ತಾ ಇದ್ರು, ಕಪ್ಪೆಗಳ ಜೊತೆ ಮಾತಾಡ್ತಾ ಇದ್ರು, ಈ ಥರ ಇತ್ತು. ಸೊ ಯಾಕೆ ಅಂದರೆ ಅವರು ಸೆಟ್ ಆಗ್ತಿರ್ಲಿಲ್ವಾ ಅಥವಾ ಸೇರ್ತಿರ್ಲಿಲ್ವಾ, ಏನಾಗ್ತಾ ಇತ್ತು ಅಲ್ಲಿ ನಿಮ್ಗೆ ನೀವು ನೋಡಿರೋ ಹಾಗೆ? ಅದು ಇನ್ಫ್ಯಾಕ್ಟ್ ಸುದೀಪ್ ಸರ್ ಕೇಳಿದಾಗ ನಾನು ಹೌದಾ ನಿನಗೆ ಅನ್ಕಂಫರ್ಟಬಲ್ ಆಗ್ತೀಯಾ, ನೀನು ಯಾರ ಜೊತೆನೂ ಸೇರ್ತಿಲ್ವಾ ಅಂತೆಲ್ಲ ಕೇಳಿದ್ದಕ್ಕೆ, ಇಲ್ಲ ನಾನು ಬಂದಾಗ ಏನೋ ಮಾತಾಡ್ತಾರೆ, ನಂಗೆ ಆ ಟಾಪಿಕ್ ಬೋರ್ ಆಗುತ್ತೆ ಅಥವಾ ಅರ್ಥ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಬಂದುಬಿಡ್ತಿದ್ದೆ ಅಂತ ಹೇಳ್ತಾಯಿದ್ರು. ಬಟ್ ಇದಕ್ಕಿಂತ ಮುಂಚೆ ನಾನು ಒಂದು ಸಲ ಕಾವ್ಯಗೌಡ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲಿ ನಾವು ಇಂಡಿವಿಜುವಲಾಗಿ ಬಂದಿದ್ದೀವಿ, ಯಾರ ಜೊತೆನೂ ಗುಂಪುಗಾರಿಕೆ ಮಾಡಿಕೊಂಡು ಇಲ್ಲಿ ನಾವು ಇದು ಮಾಡೋದಕ್ಕಾಗಲ್ಲ, ಇಲ್ಲಿ ಫ್ರೆಂಡ್ಸು ಇದಕ್ಕೆಲ್ಲ ಬೆಲೆ ಇಲ್ಲ, ಎಮೋಷನ್ಸ್ಗೆ ಬೆಲೆ ಇಲ್ಲ, ಒಬ್ಬಂಟಿಯಾಗಿ ಬರ್ತೀವಿ, ಒಬ್ಬರೇ ಬರ್ತೀವಿ, ಒಬ್ಬರೇ ಹೋಗ್ತೀವಿ ಅಂತಾರೆ. ತುಂಬ ಸ್ಟ್ರಾಂಗ್ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡಿದರು. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ, ಅವಳಿಗೆಲ್ಲೂ ಆ ಥರ ಸೇರೋದಕ್ಕೆ ಇಷ್ಟ ಇಲ್ಲ, ಅವಳು ಪಾಡುಗಳು ಇರ್ತಾಳೆ, ಅವಳು ಪಾಡುಗಳು ಆಟಾಡ್ತಾಳೆ, ಅಕಸ್ಮಾತ್ ಯಾರೋ ಸೇರಿಸ್ಕೊಳ್ಳಿಲ್ಲ ಅಂದರೂ ಅವಳಿಗೇನು ಬೇಜಾರಿಲ್ಲ ಅದ್ರ ಬಗ್ಗೆ, ಅಷ್ಟೇ ಸ್ಟ್ರಾಂಗ್ ಆಗಿ ಆಟಾಡ್ಕೊಂಡಿರ್ತಾಳೆ ಅಂತ. ಅದೇ ರೀತಿ ಅವಳು ಸ್ಟ್ರಾಂಗ್ ಆಗಿದ್ಲು, ಅವಳು ಇವಾಗ ಏನೋ ಹೋಗಿದ ತಕ್ಷಣ ನಾವು ಮಾತಾಡಿಸಲಿಲ್ಲ ಅಥವಾ ಇನ್ನೊಂದೇನೋ ಮಾಡಲಿಲ್ಲ, ಯೂಶ್ವಲಾಗಿ ಯಾರೂ ಆ ಥರ ಮಾಡ್ತಿರ್ಲಿಲ್ಲ, ಬಿಕಾಸ್ ಎಲ್ಲರೂ ಕಾವ್ಯ 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 ಅಂತ ಕರಿತಿದ್ರು.
ಆ ಥರ ಮಾಡಿದ್ರೂ ಕೂಡ ಅವಳು ಅದೇನು ಅವಳ ಮೇಲೆ ಎಫೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದು ಈ ರೀತಿ, ಬಟ್ ಫೈನಲಿ ನಾನು ಬರೋ ದಿವಸ ಗೊತ್ತಾಯಿತು ಓಕೆ ಅವಳಿಗೆಲ್ಲೋ ಒಂದು ಕಡೆ ಬೇಜಾರಾಗ್ತಿದೆ ಅಂತ. ಬಟ್ ಸ್ಟಿಲ್ ಐ ಫೀಲ್ ಶೀ ಈಸ್ ಕ್ವೈಟ್ ಮೆಚ್ಯೂರ್ಡ್ ಆ್ಯಂಡ್ ಸ್ಮಾರ್ಟ್. ಅಂದ್ಕೊಂಡಷ್ಟು ಏನು ಏನೋ ಇನ್ನೋಸೆಂಟ್ ಇನ್ನೋಸೆಂಟ್ ಥರ ಫೀಲಿಂಗ್ ಏನಿಲ್ಲ. ಅವಳಿಗೆ ಗೊತ್ತು ಅವಳು ಏನು ಮಾತಾಡಬೇಕು, ಎಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಮೆಚ್ಯೂರ್ಡ್ ಇದ್ದಾಳೆ ಕಾವ್ಯ. ಎಸ್, ನೇಹಾ ಅವ್ರಿಗೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕಿದ್ರೆ ಹೋಗ್ತಾರಾ? ಯಾಕಂದರೆ ಅಂಥ ಒಂದು ಆಪರ್ಚುನಿಟಿ ಇದೆ ಈ ಸದ್ಯದಲ್ಲ, ಈ ಮಧ್ಯದಲ್ಲಿ ಬರುತ್ತೆ. ಸೊ ಈ ಸಿಕ್ಕಿದ್ರೆ ಮತ್ತೆ ಹೋಗ್ತಾರಾ? ಡೆಫಿನೆಟ್ಲಿ ಹೋಗ್ತೀನಿ, ಬಿಕಾಸ್ ನಾನು ಹೇಳ್ದಂಗೆ ನಾನು ಇರೋದೇ ಹೀಗೆ, ಬಟ್ ಇದರಿಂದ ಕಲ್ತಿದ್ದೀನಿ, ಕಲಿತಿದ್ದೆ ಆ ಮೊಮೆಂಟಲ್ಲಿ ಆಚೆ ಬಂದೆ ಅಂತ. ಅಟ್ಲೀಸ್ಟ್ ನಾನು ಕಲ್ತಿದ್ದೀನಿ ಅಥವಾ ಏನಾದರೂ ಮಾತಾಡ್ತೀನಿ, ನನ್ನನ್ನು ನಾನು ಡಿಫೆಂಡ್ ಮಾಡ್ಕೊಳ್ತೀನಿ, ನನ್ನನ್ನು ನಾನು ಸೇವ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಅದನ್ನು ನೀವು ಕೂಡ ನೋಡಿ ಖುಷಿ ಪಡ್ತೀರಾ ಅನ್ನೋದಾದರೆ, ಅಂಥದ್ರಲ್ಲಿ ಒಂದು ಅವಕಾಶ ಕೂಡ ಡೆಫಿನೆಟ್ಲಿ ಕಲರ್ಸ್ ಅವ್ರು ಕೊಟ್ಟರೆ ಡೆಫಿನೆಟ್ಲಿ ಹೋಗ್ತೀನಿ. ನನ್ನ ಆಟ ನಾನು ಆಟಾಡ್ತೀನಿ.